ಸಮಯ, ಗೆಳೆತನ ಮತ್ತು ಸಂಬಂಧಗಳು ಉಚಿತವಾಗಿಯೇ ದೊರೆಯುತ್ತವೆ. ಆದರೆ ಅವು ನಮ್ಮಿಂದ ದೂರವಾದಾಗ ಮಾತ್ರ ಅವುಗಳಿಗೆ ಇರುವ ಅಮೂಲ್ಯ ಬೆಲೆ ತಿಳಿಯುತ್ತದೆ. ಮನುಷ್ಯ ಮನಸ್ಸಿನಿಂದಲೂ ದೇಹದಿಂದಲೂ ಬಲಿಷ್ಠವಾಗಿರಬೇಕು. ಜನ ಕ್ರೂರಿ ಎಂದುಕೊಂಡರೂ ಪರವಾಗಿಲ್ಲ, ಒಳ್ಳೆತನ ಮನಸ್ಸಲ್ಲಿದ್ದರೆ ಸಾಕು. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ, ಏಕೆಂದರೆ ಜೀವನವು ಬೋಧಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಏಕಾಂತದಲ್ಲಿ ಅಳುವುದನ್ನು ಕೂಡ ಒಂದು ಅದ್ಭುತ ಕಲೆ, ಏಕೆಂದರೆ ಅಲ್ಲಿ ಪ್ರಶ್ನೆಯೂ ನಮ್ಮದೇ ಮತ್ತು ಉತ್ತರವೂ ನಮ್ಮದೇ. ಮಾತನಾಡಿದರೆ ಸಮಸ್ಯೆ ಸಾವಿರದಷ್ಟು, ಮೌನದಲ್ಲಿ ಬದುಕಿದರೆ ಅರ್ಥ ಸಾಗರದಷ್ಟು. ಕಾಲ ಕೆಟ್ಟಿಲ್ಲ, ಕಾಲನ ಮನುಷ್ಯ ಕೆಡಿಸುತ್ತಿದೆ. ಇಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಬೆಲೆ ಇಲ್ಲ. ಮೋಸಕ್ಕೆ, ಮೋಸದ ಮಾತಿಗೆ, ನಾಟಕಕ್ಕೆ ಮಾತ್ರ ಬೆಲೆ. ಈ ಕಾಲದಲ್ಲಿ ನಿಯತ್ತಿಗೆ ಕಾಲವಿಲ್ಲ. ಹೊಟ್ಟೆ ಹಸಿದವನ್ನು ಯಾರು ಬೇಕಾದರೂ ನೀಗಿಸಬಹುದು, ಆದರೆ ಪ್ರೀತಿಯ ಹಸಿವು ನಮ್ಮನ್ನು ಪ್ರೀತಿಸುವವರಿಂದ ಮಾತ್ರ ನೀಗಿಸಲು ಸಾಧ್ಯ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ಜೀವನದಲ್ಲಿ ನಾವೇನು ಸಾಧಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಇನ್ನೂ ಮಾಡುವುದೇನಿದೆ ಎಂದು ಚಿಂತಿಸುವುದು ಮುಖ್ಯ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಆ ಒಳ್ಳೆಯತನ ನಮ್ಮನ್ನು ಕೈಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಭಗವಂತ ಕೊಟ್ಟದ್ದನ್ನು ನಾವು ಸ್ವೀಕರಿಸಬೇಕು. ಸುಖ ಕೊಟ್ಟಾಗ ದೇವರ ಕೃಪೆ ಎಂದು, ಕಷ್ಟವನ್ನು ಕೊಟ್ಟಾಗ ದೇವರಲ್ಲಿದ್ದಾನೆಂದು ನುಡಿಯಬಾರದು. ಕಷ್ಟದ ಜೊತೆ ಸುಖದ ನೆರಳು ಇದ್ದೇ ಇರುತ್ತದೆ. ತುಂಬ ಬೇಗ ಕೋಪ ಮಾಡಿಕೊಳ್ಳುವವರಿಗೆ ಮೋಸ ಮಾಡೋಕೆ ಬರೋದಿಲ್ಲ, ಮೋಸ ಮಾಡುವವರಿಗೆ ಅಷ್ಟು ಸುಲಭವಾಗಿ ಕೋಪನೂ ಬರೋದಿಲ್ಲ. ಯಾಕೋ ಗೊತ್ತಿಲ್ಲ, ಕಾರಣಗಳಿಲ್ಲದೆ ಬೇಜಾರು ಆಗುತ್ತೆ. ಮನಸ್ಸಲ್ಲಿ ಹಲವಾರು ಉತ್ತರ ಸಿಗದ ಪ್ರಶ್ನೆಗಳು ಮೂಡುತ್ತೆ. ಸಿಗದವರ ಬಗ್ಗೆ ಅತಿಯಾಗಿ ಯೋಚಿಸುತ್ತೆ. ಎಷ್ಟೇ ಮರೆಯಬೇಕೆಂದರೂ ಮತ್ತೆ ಮತ್ತೆ ನೆನಪಾಗಿ ಕಾಡು. ಬಡತನ ಶಾಶ್ವತವಲ್ಲ, ಸಿರಿತನವೂ ಶಾಶ್ವತವಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯೇ, ಗುಣಗಳೇ ಶಾಶ್ವತ. ಹುಚ್ಚು ನಾಯಿ ಅಪರಿಚಿತರನ್ನೇ ನೋಡಿ ಕಚ್ಚಿದರೆ ಕೆಟ್ಟ ಮನುಷ್ಯ ಪರಿಚಿತರನ್ನೇ ನೋಡಿ ಕಚ್ಚುತ್ತಾರೆ. ಮನುಷ್ಯ ಯಾವ ರೀತಿ ಎಂದರೆ, ಪಕ್ಕದಲ್ಲಿ ಇರುವವರು ಅಭಿವೃದ್ಧಿ ಹೊಂದುತ್ತಿದ್ದರೆ ಮೇಲಕ್ಕೆ ಪ್ರೀತಿ ತೋರಿಸುತ್ತಾ ಒಳಗೊಳಗೆ ದ್ವೇಷದಿಂದ ಕುದಿಯುತ್ತಿರುತ್ತಾನೆ. ಅದೇ ಒಬ್ಬರು ನಾಶವಾಗುತ್ತಿದ್ದರೆ ಒಳಗೊಳಗೆ ಸಂತೋಷ ಪಡುತ್ತಾ ಹೊರಗಡೆ ನೋವನ್ನು ವ್ಯಕ್ತಪಡಿಸುತ್ತಾನೆ. ಪ್ರಪಂಚವೇ ಒಂದು ರಂಗಸ್ಥಳ, ಮನುಷ್ಯರೇ ಮಹಾನಟರು ಎಂದು ಸುಮ್ಮನೆ ಹೇಳಲಿಲ್ಲ ನಮ್ಮ ಹಿರಿಯರು. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಿರಬೇಕು, ಮೌನಕ್ಕೆ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರವಿರಬೇಕು. ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ. ಶುಭವಾಗಲಿ. ನಮಸ್ಕಾರ.